ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಪಾಯದಲ್ಲಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಅಪಾಯದಲ್ಲಿ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಯಾಕಂದ್ರೆ ವಿಮಾನ ನಿಲ್ದಾಣದ ರನ್ವೇ ಬಳಿ ಭಾರಿ ಭೂಕುಸಿತವಾಗಿದೆ. ಬಜ್ಪೆ ಬಳಿ ಇರುವ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರಿ ಭೂಕುಸಿತವಾಗಿದೆ. ಈಗಾಗಲೇ ಏರ್ಪೋರ್ಟ್ ರನ್ವೇ ತಡೆಗೋಡೆ ಕೂಡ ಬಿರುಕು ಬಿಟ್ಟಿದೆ. ಇಂದು ಬೆಳಗ್ಗೆ ಸುರಿದ ಮಹಾಮಳೆಗೆ ಏನು ಒಳಭಾಗ ಮಣ್ಣು ಕೂಡ ಕುಸಿದಿದೆ. ಸ್ಥಳಕ್ಕೆ ಈಗಾಗಲೇ ಏರ್ಪೋರ್ಟ್ ಅಧಿಕಾರಿಗಳು ದೌಡಾಯಿಸಿ ವಿಮಾನಗಳನ್ನ ಲ್ಯಾಂಡಿಂಗ್ ಮಾಡಬೇಕೋ ಬೇಡವೋ ಎಂಬುದರ ಬಗ್ಗೆ ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಮಣ್ಣು ಕುಸಿತದಿಂದ ಅಕ್ಕಪಕ್ಕದ ಗದ್ದೆಗಳಿಗೂ ಕೂಡ ಹಾನಿಯಾಗಿದೆ. ಓಕೆ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ತುಂಬಾ ಅಪಾಯದಲ್ಲಿದೆ. ವಿಮಾನ ನಿಲ್ದಾಣದ ರನ್ವೇ ಬಳಿ ಭಾರಿ ಭೂಕುಸಿತವಾಗಿದೆ. ಬಜ್ಪೆ ಬಳಿ ಇರುವ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗ ಭೂಕುಸಿತವಾಗಿದೆ. ಈಗಾಗಲೇ ಏರ್ಪೋರ್ಟ್ನ ರನ್ವೇ ತಡೆಗೋಡೆ ಕೂಡ ಬಿರುಕು ಬಿಟ್ಟಿದೆ. ಇಂದು ಬೆಳಗ್ಗೆ ಸುರಿದ ಮಹಾಮಳೆ ವೇಳೆ ಏನೋ ಒಳಭಾಗ ಮಣ್ಣು ಕೂಡ ಕುಸಿದಿದೆ. ಆ ಎಲ್ಲ ದೃಶ್ಯಾವಳಿಗಳು ಕೂಡ ನೀವು T5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಮಣ್ಣು ಕೂಡ ಕುಸಿದಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಕಾರಣ ತುಂಬಾ ಮಳೆ ಆಗಿದೆ. ಇದರಿಂದ ಅದರ ಎಫೆಕ್ಟ್ ಸಹಜವಾಗಿ ವಿಮಾನ ನಿಲ್ದಾಣದಲ್ಲಿ ಕೂಡ ತಟ್ಟಿದೆ. ಅಲ್ಲೂ ಕೂಡ ಭಾರಿ ಭೂಕುಸಿತವಾಗಿದೆ. ಇದರಿಂದ ಸಹಜವಾಗಿ ಈಗಾಗಲೇ ವಿಮಾನಗಳನ್ನ ಲ್ಯಾಂಡಿಂಗ್ ಮಾಡಬೇಕೋ ಬೇಡವೋ, ಯಾಕಂದ್ರೆ ಒಂದು ವೇಳೆ ಏನೋ ವಿಮಾನಗಳನ್ನ ಲ್ಯಾಂಡಿಂಗ್ ಮಾಡೋದು ಕೂಡ ಸಾಕಷ್ಟು ಅಪಾಯ ಆಗುವಂತ ಚಾನ್ಸಸ್ ಇದೆ. ಹೀಗಾಗಿ ಈಗಾಗಲೇ ಏರ್ಪೋರ್ಟ್ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ ಸ್ಥಳಕ್ಕೆ. ವಿಮಾನಗಳನ್ನ ಲ್ಯಾಂಡಿಂಗ್ ಮಾಡಬೇಕೋ ಬೇಡವೋ ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆಯನ್ನು ಕೂಡ ನಡೆಸುತ್ತಿದ್ದಾರೆ. ಮಣ್ಣು ಕುಸಿತದಿಂದ ಅಕ್ಕಪಕ್ಕ ಗದ್ದೆಗಳಿಗೂ ಕೂಡ ಹಾನಿಯಾಗಿದೆ. ಎಲ್ಲ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಆ ಮಣ್ಣು ಒಳ ಹೋಗಿರುವಂಥದ್ದು. ಸಾಕಷ್ಟು ಮಳೆ ಆಗಿದೆ ಮಂಗಳೂರಿನಲ್ಲಿ. ಸತತ ಒಂದು ವಾರದಿಂದನೂ ಕೂಡ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿರೋ ಕಾರಣ ಈಗ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಭಾರಿ ಭೂಕುಸಿತವಾಗಿದೆ. ವಿಮಾನ ಲ್ಯಾಂಡಿಂಗ್ ಮಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗ್ತಿರೋದ್ರಿಂದ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಕೂಡ ಡಿಸೈಡ್ ಮಾಡ್ತಾ ಇದ್ದಾರೆ. ಈಗಿನ ಸಿಚುವೇಶನ್ನಲ್ಲಿ ನಿಜಕ್ಕೂ ವಿಮಾನ ಲ್ಯಾಂಡಿಂಗ್ ಮಾಡಬೇಕಾ ಬೇಡವಾ, ಒಂದು ವೇಳೆ ಮಾಡಿದ್ರೆ ಏನು ಸಮಸ್ಯೆ ಆಗಬಹುದು ಅಂತ ಎಲ್ಲ ಕೂಡ ಈಗಾಗಲೇ ಲೆಕ್ಕಾಚಾರಗಳು ಕೂಡ ಆಗ್ತಾ ಇದ್ದಾರೆ. ಈಗಾಗಲೇ ಬೇರೆ ಕಡೆ ಏನಾದರೂ ಬೇರೆ ಆಲ್ಟರ್ನೇಟಿವ್ ಹುಡುಕ್ತಾರ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ ಅಧಿಕಾರಿಗಳು. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಜೋರು ಮಳೆ ಆಗಿದೆ. ಸತತ ಒಂದು ವಾರದಿಂದ ಸೈಕ್ಲೋನ್ ಇದ್ದ ಕಾರಣ ಮಂಗಳೂರಿನಲ್ಲಿ ತುಂಬ ಮಳೆ ಆಗಿದೆ. ಹೀಗಾಗಿ ಅಲ್ಲಿ ಮಣ್ಣು ಕೂಡ ಕುಸಿದಿದೆ. ಇಂದು ಬೆಳಗ್ಗೆ ಕೂಡ ಮಹಾಮಳೆಗೆ ಆ ಮಣ್ಣು ಕುಸಿದಿರುವಂಥದ್ದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ. ಬಜ್ಪೆ ಬಳಿ ಇರುವ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಈ ಎಫೆಕ್ಟ್ ತಟ್ಟಿದೆ ಅಂತಲೇ ಹೇಳಬಹುದು. ಫ್ಲೈಟ್ಸ್ ಕೂಡ ಲ್ಯಾಂಡಿಂಗ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಕಾರಣ ಭೂಕುಸಿತವಾಗುತ್ತೆ ಅಂತ. ಸೊ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು ಕೂಡ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಏನು ಮಾಡಬೇಕು ಮುಂದೆ ಅಂತ. ಮತ್ತು ಇನ್ನೊಂದು ಕಡೆ ಅಲ್ಲಿ ಮಂಗಳೂರಿನ ಒಳ ಭಾಗದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಮರಗಳು ಕೂಡ ಎಲ್ಲವೂ ಕೂಡ ಬಿದ್ದಿದೆ ತುಂಬ ಮಳೆ ಆಗಿರೋ ಕಾರಣ. ಜೊತೆಗೆ ಮಣ್ಣು ಕೂಡ ಒಂದು ಅರ್ಧದಷ್ಟು ಕುಸಿತವಾಗಿದೆ, ಅದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ.